ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮವಾದಂತ ರೆಸ್ಪಾನ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಗೋಕಾಕ್ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ರವರೆಗೆ ನಡೆದಂತ ಸಮೀಕ್ಷೆ ಇದು. ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತ ಸಮೀಕ್ಷೆ ಉತ್ತಮವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ಗೋಕಾಕ್ ಕ್ಷೇತ್ರದ ಸಮೀಕ್ಷೆಯಲ್ಲಿ ಯಾರ ಪರ ಜನಭಿಪ್ರಾಯ ವ್ಯಕ್ತ ಆಗಿದೆ ಅನ್ನೋದನ್ನ ಗಮನಿಸೋಣ. ಬಿಜೆಪಿ ಕಾಂಗ್ರೆಸ್ ಜುದ್ದಾಜುದ್ದಿಯಲ್ಲಿ ಯಾರಿಗೆ ಗೆಲುವು ಸಿಕ್ಕಿದೆ? ಗೋಕಾಕ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ರೋಚಕ ಫೈಟ್ ಕೂಡ ಏರ್ಪಟ್ಟಿತ್ತು. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಗೋಕಾಕ್ನಲ್ಲಿ ಬಿಜೆಪಿಯಾಗಿ ಕಾಂಗ್ರೆಸ್ ನಡುವೆ ರೋಚಕ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮಹಂತೇಶ್ ಕಡಾಡಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಜೆಡಿಎಸ್ ಪಕ್ಷದಿಂದ ಚಂದ್ರಣ್ಣ ಗಿಡ್ಡಣ್ಣ ಅವರು ಕಣದಲ್ಲಿದ್ದಾರೆ. ಗೋಕಾಕ್ ಕ್ಷೇತ್ರದಿಂದ ಬಂದಿರುವಂತಹ ಒಟ್ಟು ಕರೆಗಳನ್ನು ಕೂಡ ಇಲ್ಲಿ ಗಮನಿಸೋದಾದ್ರೆ 7891 ಕರೆಗಳು ಒಟ್ಟು ಬಂದಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತ ಮತಗಳು 1475. ಇನ್ನು ಗೋಕಾಕ್ನಿಂದ ಬಿಜೆಪಿ ಪರವಾಗಿ ಬಂದಿರುವಂತ ಮತಗಳು 6270. ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತ ಮತಗಳ ಸಂಖ್ಯೆಯನ್ನು ಗಮನಿಸೋದಾದ್ರೆ 129 ಮಾತ್ರ. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಮತಗಳು 17. ಕಾಂಗ್ರೆಸ್ ವಿರುದ್ಧ ಇಲ್ಲಿ ಬಿಜೆಪಿಗೆ 4795 ಮತಗಳ ಭರ್ಜರಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ರಮೇಶ್ ಜಾರಕಿಹೊಳಿ ಪರವಾಗಿ ಶೇಕಡವಾರು ಮತಗಳು ಎಷ್ಟು ದಾಖಲಾಗಿದೆ ಅಂತ ಹೇಳಿದ್ರೆ ಶೇಕಡ 79 ರಷ್ಟು. ಮಹಂತೇಶ್ ಕಡಾಡಿ ಪರವಾಗಿ ಬಂದಿರುವ ಶೇಕಡವಾರು ಮತಗಳು ಶೇಕಡ 19. ಚಂದ್ರಣ್ಣ ಗಿಡ್ಡಣ್ಣವರ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು ಶೇಕಡ 2 ರಷ್ಟು ಮಾತ್ರ. ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 0%. ಗೋಕಾಕ್ ಕ್ಷೇತ್ರದಲ್ಲಿ ಈ ಬಾರಿಯೂ ಬಿಜೆಪಿ ಪರವಾಗಿ ಜನಾಭಿಪ್ರಾಯ ವ್ಯಕ್ತ ಆಗಿದೆ. ಮತ್ತೊಮ್ಮೆ ರಮೇಶ್ ಜಾರಕಿಹೊಳಿ ಪರ ಮತದಾರರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಗೋಕಾಕ್ ಕ್ಷೇತ್ರದಲ್ಲಿ ಮತ್ತೊಮ್ಮೆ ತನ್ನ ಪ್ರಭಾವವನ್ನು ಸಾಹುಕಾರ್ ತೋರಿಸಿದ್ದಾರೆ. ಸಾಹುಕಾರ್ ಅಭ್ಯರ್ಥದಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನ ಅಭ್ಯರ್ಥಿಗಳು ಮಂಕಾಗಿದ್ದಾರೆ. ಪವರ್ ಟಿವಿ ಸಮೀಕ್ಷೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಭರ್ಜರಿ ಮುನ್ನಡೆ ಇಲ್ಲಿ ಸಿಕ್ಕಿರುವಂತದ್ದು. ಹಾಗಾಗಿ ಈಗ ಪವರ್ ಎಂಎಲ್ಎ ಸಮೀಕ್ಷೆಯಲ್ಲಿ ಸಿಕ್ಕಿರುವಂತ ರಿಸಲ್ಟ್ ನಾಡಿದ್ದು ನಡೆಯುವಂತ ಮತದಾನದಲ್ಲೂ ಮತದಾರರು ಕೊಡ್ತಾರ ಅನ್ನುವಂತ ಕ್ಯೂರಿಯಾಸಿಟಿ ಇದೆ. ಶೇಕಡವಾರು ಗಮನಿಸುವುದಾದ್ರೆ 79 ರಷ್ಟು ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಪಡೆದುಕೊಂಡಿದ್ದಾರೆ. 19 ಶೇಕಡದಷ್ಟು ಮಹಂತೇಶ್ ಕಡಾಡಿ ಅವರು, ಹಾಗೆ 2 ಶೇಕಡದಷ್ಟು ಚಂದ್ರಣ್ಣ ಗಿಡ್ಡಣ್ಣ ಅವರು ಏನು ತಮ್ಮ ಮತವನ್ನು ಪಡೆದುಕೊಂಡಿದ್ದಾರೆ.